ಬೆಂಬಲ ಬೆಲೆಯಲ್ಲಿ ಕಡಲೆ ಖರೀದಿ ಮಾಡಿದಾಗ ಅನ್ನದಾತ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ರು. ಆದರೆ ಕಡಲೆ ನೀಡಿದ ರೈತರಿಗೆ ಇದುವರೆಗೂ ನಯ ಪೈಸೆ ಬಂದಿಲ್ಲ. ಹಣ ಸಿಗದೆ ಅನ್ನದಾತ ಸಂಕಷ್ಟಕ್ಕೆ ಸಿಲುಕಿದ್ದು ಮುಂಗಾರು ಬಿತ್ತನೆಗೆ ಮತ್ತೆ ಸಾಲ ಮಾಡುವ ಸ್ಥಿತಿ ಎದುರಾಗಿದೆ. ಎಸ್, ಉತ್ತರ ಕರ್ನಾಟಕದಲ್ಲಿ ಸುರಿದ ಮಳೆಯಿಂದಾಗಿ ಬೆಳೆ ನೀರಿನಲ್ಲಿ ಕೊಚ್ಚಿ ಹೋಗಿದೆ. ಅಳಿದುಳಿದ ಬೆಳೆಯನ್ನ ಉಳಿಸಿಕೊಂಡಿದ್ದ ರೈತರಿಗೆ ಲಾಕ್ಡೌನ್ ಬರಸಿಡಿಲಾಗಿ ಬಡಿದಿತ್ತು. ಆದರೆ ಇದೀಗ ಕಡಲೆ ಖರೀದಿ ಮಾಡಿದ ಸರ್ಕಾರ ರೈತರಿಗೆ ಹಣ ಪಾವತಿಸದೆ ಗಾಯದ ಮೇಲೆ ಬರೆ ಎಳೆದಿದೆ. ಇನ್ನು ಕಡಲೆ ಬೆಳೆಯನ್ನ ಬೆಂಬಲ ಬೆಲೆ ಕೊಟ್ಟು ಸರ್ಕಾರ ಖರೀದಿಸುವಂತೆ ರೈತರು ಒತ್ತಾಯ ಮಾಡಿದ್ರು. ರೈತರ ಮನವಿಗೆ ಮಣಿದ ರಾಜ್ಯ ಸರ್ಕಾರ ಪ್ರತಿ ಕ್ವಿಂಟಾಲ್ಗೆ 4875 ರೂಪಾಯಿ ಬೆಂಬಲ ಬೆಲೆ ಕೊಟ್ಟು ಕಡಲೆ ಖರೀದಿ ಮಾಡಿದೆ. ಧಾರವಾಡ ಜಿಲ್ಲೆಯಲ್ಲಿ 13 ಕಡಲೆ ಖರೀದಿ ಕೇಂದ್ರಗಳನ್ನು ತೆರೆದು ಕಡಲೆ ಖರೀದಿ ಮಾಡಲಾಗಿದೆ. ಕಡಲೆ ಖರೀದಿ ಮಾಡಿ 2 ತಿಂಗಳು ಕಳೆಯುತ್ತಾ ಬಂದಿದೆ. ಆದರೆ ಇದುವರೆಗೂ ರೈತರಿಗೆ ಹಣ ಸಿಕ್ಕಿಲ್ಲ. ಕಡಲೆ ಮಾರಾಟ ಮಾಡಿದ ರೈತರಿಗೆ ಹಣ ಸಿಗದೆ ಮತ್ತಷ್ಟು ಆರ್ಥಿಕ ಸಂಕಷ್ಟ ಎದುರಿಸುವಂತಾಗಿದೆ. ರಾಜ್ಯ ಸರ್ಕಾರ ರೈತರಿಗೆ ಸುಮಾರು 2 ತಿಂಗಳಾಯ್ತು ಈಗ ಕಡಲೆಯನ್ನು ಖರೀದಿ ಮಾಡಿದ ಮೇಲೆ 2 ತಿಂಗಳಾದರೂ ಕೂಡ ಆ ರೈತರಿಗೆ ಹಣವನ್ನು ಸಂದಾಯ ಮಾಡಿಲ್ಲ. ಇಷ್ಟೊಂದು ತೊಂದರೆಯಲ್ಲಿ ಸಂಕಷ್ಟದಿಂದ ರೈತ ವರ್ಗ ಒಂದು ಕಡೆ ಕರೋನದಿಂದ ತತ್ತರಿಸಿ ಹೋಗ್ಯಾರ, ಒಂದು ಕಡೆ ಆ ರೈತನ ಬಾಳು ಅಗೋಗತ್ಯಾಗಿದೆ. ಅಂಥ ಸಂದರ್ಭದಲ್ಲಿ ಒಂದು ಕಡೆ ಅಧಿಕಾರಿಗಳು ಹೋಗಿ ಕೇಳಿದಾಗ ರೈತರು ಅಧಿಕಾರಿಗಳು ಹೇಳ್ತಾರೆ, ಇಲ್ಲ ಹಣ ಬಂದಿದೆ ನಿಮ್ಮ ಖಾತೆ ಜಮಾ ಮಾಡ್ತೀವಿ ಅಂತ ಹೇಳ್ತಾರೆ ನಾಪಾಡಿದವರು. ಒಂದು ಕಡೆ ರೈತರಿಗೆ 2 ತಿಂಗಳಾದರೂ ಕೂಡ ಇವತ್ತಿಗೂ ನಯಾ ಪೈಸೆ ಸಂದಾಯವಾಗಿಲ್ಲ. ಆ ರೈತನ ಬಾಳೆವನ್ನು ಹಸಿರು ಮಾಡಿದ್ಬಿಟ್ಟು ರಾಜ್ಯ ಸರ್ಕಾರದವರು ಬೇಕಾಬಿಟ್ಟಿ ಮಂತ್ರಿಗಳು ಒಂದು ಹೇಳ್ತಾರೆ, ಮಾನ್ಯ ಮುಖ್ಯಮಂತ್ರಿಗಳು ಒಂದು ಥರ ಮಾತಾಡ್ತಾರೆ, ಅದು ಎಲ್ಲರೂ ಕೂಡಿ ಆ ರೈತರಿಗೆ ಇಷ್ಟೊಂದು ತೊಂದರೆ ಕೊಡುವಂಥ ಸಂದರ್ಭದಲ್ಲಿ ನಾವು ಇವತ್ತು ರೈತರ ಪರವಾಗಿ ರಾಜ್ಯ ಸರ್ಕಾರ ಆಗ್ರಹಿಸ್ತೇವೆ. ತತ್ಕ್ಷಣ ರೈತರ ಕಡಲೆ ಹಣವನ್ನು ಸಂದಾಯ ಮಾಡಬೇಕು, ಅವ್ರು ಕೊಡುವಂಥ ಕೆಲಸ ಆಗಬೇಕು. ಇನ್ನು ಕರ್ನಾಟಕ ರಾಜ್ಯ ಸಹಕಾರ ಮಾರಾಟ ಮಂಡಳಿಯಿಂದ ಕಡಲೆ ಖರೀದಿ ಮಾಡಲಾಗ್ತಿದೆ. ಧಾರವಾಡ ಜಿಲ್ಲೆಯಲ್ಲಿ 13 ಕಡಲೆ ಖರೀದಿ ಕೇಂದ್ರಗಳಲ್ಲಿ 21,835 ರೈತರು ಕಡಲೆ ನೀಡಿದ್ದಾರೆ. 2,09,000 ಕ್ವಿಂಟಾಲ್ ಧಾರವಾಡ ಜಿಲ್ಲೆಯಲ್ಲಿ ಬೆಂಬಲ ಬೆಲೆಯಡಿಯಲ್ಲಿ ಕಡಲೆ ಖರೀದಿ ಮಾಡಲಾಗ್ತಿದೆ. ಅಂದಾಜು 74 ಕೋಟಿ ರೂಪಾಯಿಗೆ ರೈತರಿಗೆ ಹಣ ಪಾವತಿಯಾಗಬೇಕು. ಆದರೆ ಇದುವರೆಗೂ ನಯಾ ಪೈಸೆ ರೈತರಿಗೆ ಪಾವತಿಯಾಗಿಲ್ಲ. ಸರ್ಕಾರ ಆದೇಶದಂತೆ ಕಡಲೆ 13 ಕಡಲೆ ಕೇಂದ್ರಗಳನ್ನು ಸ್ಥಾಪನೆ ಮಾಡಲಾಯಿತು. ಅದರಲ್ಲಿ ಒಟ್ಟು ಉಪ್ಪಿನ ಬೆಟಗೇರಿ, TFMS ಹುಬ್ಬಳ್ಳಿ, TFMS ಧಾರವಾಡ, ಯರಗುಪ್ಪಿ, ಕುಂದಗೋಳು, ನವಲಗುಂದ, FP ಖರೀದಿ ಕೇಂದ್ರಗಳನ್ನು 13 ಖರೀದಿ ಕೇಂದ್ರಗಳನ್ನು ಸ್ಥಾಪನೆ ಮಾಡಲಾಯಿತು. ಅದರಲ್ಲಿ ಟೋಟಲ್ ಫಾರ್ಮರ್ಸ್ 24,492 ಫಾರ್ಮರ್ಸ್ ಆ ಸ್ಕೀಮಲ್ಲಿ ಅವೈಲೇಬಲ್ ಇದ್ದಾರೆ. ಅದರಲ್ಲಿ 2,94,455 ಫಾರ್ಮರ್ಸ್ ಅಷ್ಟು ಕ್ವಾಂಟಿಟಿಯನ್ನು ನಾವು ಖರೀದಿ ಮಾಡಿರ್ತೇವೆ. ಅಮೌಂಟು 3,61,41,000 ಅಮೌಂಟ್ ರಿಲೀಸ್ ಆಗಿದೆ ಸರ್. ಅದರಲ್ಲಿ ಪ್ರತಿ 13 ಸೊಸೈಟಿಯಂತೆ 28,03,125 ರೂಪಾಯಿನ ನಾವು ಕೊಡ್ತೇವೆ. ಇನ್ನೂ ಇಲ್ಲ, ಆ ಪ್ರೊಸೆಸ್ ಎಲ್ಲ ಆಗಿದೆ ಸರ್. ಎರಡು ದಿನದಲ್ಲಿ ಅದು ಅಮೌಂಟ್ ಬರುತ್ತೆ ಸರ್. ಇನ್ನು ರಾಜ್ಯದ ಹಲವು ಜಿಲ್ಲೆಗಳಿಂದ 1,142,042 ರೈತರು ಕಡಲೆ ನೀಡಿದ್ದಾರೆ. 10,18,413 ಕ್ವಿಂಟಾಲ್ ಕಡಲೆಯನ್ನ ರಾಜ್ಯದಲ್ಲಿ ಖರೀದಿ ಮಾಡಲಾಗಿದೆ. ಆದರೆ ಇದುವರೆಗೂ ರೈತರಿಗೆ ಹಣ ಪಾವತಿಯಾಗಿಲ್ಲ. ಒಟ್ಟಿನಲ್ಲಿ ಮುಂಗಾರು ಬಿತ್ತನೆಗೆ ಸಿದ್ದವಾಗಿರುವ ಅನ್ನದಾತನ ಕೈಯಲ್ಲಿ ಹಣವಿಲ್ಲ. ಕಡಲೆ ಮಾರಿದ ರೊಕ್ಕ ಬಂದರೆ ಬಿತ್ತನೆ ಮಾಡಬಹುದು ಎಂದುಕೊಂಡಿದ್ದ ರೈತರಿಗೆ ಇದೀಗ ಹಣ ಬಾರದಿರುವುದು ಸಂಕಷ್ಟ ಎದುರಿಸುವಂತೆ ಮಾಡಿದೆ. ಮತ್ತೆ ಸಾಲ ಮಾಡಿ ಮುಂಗಾರು ಬಿತ್ತನೆ ಮಾಡುವ ಸ್ಥಿತಿ ನಿರ್ಮಾಣವಾಗಿದೆ. And you're watching News Alert. Facebook ali like maadi, YouTube ali subscribe maadi, share maadi, like maadi, comment maadi, Play Store ali app na download maadi, enjoy maadi. Ellarigoo olladagi. Jai Hind, Jai Bhuvaneshwar.